ಯಾರ ಮನೆಯಿಂದ ತಂದು ಸರ್ ಬಿಡ್ತಾರೆ ಅವರು? ಏನ್ ನಮ್ ಕರ್ನಾಟಕ ರಾಜ್ಯ ಮಾರಕ್ ಹೋಗವ್ರ ಕಾಂಗ್ರೆಸ್ ನವರು? ಇವರು ಬೇಡ ಸ್ವಾಮಿ, ನೀವು ನಮಗ್ ಏನು ಕೊಡ್ಬೇಡಿ, ನಿಮ್ ಫ್ರೀ ಬೇಡ, ನಮಗ್ ಭಾಗ್ಯ ಬಸ್ ಬೇಡ ಸ್ವಾಮಿ, ದಯವಿಟ್ಟು ಕೈ ಮುಗಿತೀವಿ. ದಿಸ ಹೆಂಗಳು ಜಗಳ ನೋಡಕ್ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಮೊದ್ಲೇ 5 ಕೆಜಿ ಮೊದ್ಲಿಂದ ಕೊಡ್ತಾನೆ ಇದ್ರು, ಈಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಈ ಅಕ್ಕಿ ವಿಚಾರದಲ್ಲಿ ಈಗ ಅವರವರೇ ಕಿತ್ತಾಡ್ತಾ ಇದಾರೆ, ಈಗ ಏನ್ ಹೇಳ್ತೀರಿ ವಿಚಾರ ಸರ್? ಅವರು 5 ಕೆಜಿ ಕೇಂದ್ರದಿಂದ ಇವತ್ತಲ್ಲ ಸರ್, ಒಂದು 20-25 ವರ್ಷದಿಂದ ಬರ್ತಾ ಇದೆ ನಮಗೆ, ಎಲ್ಲ ರಾಜ್ಯಗಳಿಗೂ ಹೋಗ್ತಾ ಇದೆ ಅಕ್ಕಿ. ಸಿದ್ದರಾಮಯ್ಯನವರು ಅವರೆಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, 5 ಪ್ರಣಾಳಿಕೆ ಬಿಟ್ಟರು. ಏನಂತ, ಎಲ್ಲ ನಮ್ಗೆ ಓಟ್ ಹಾಕಿ ನಾವು 5 ಪ್ರಣಾಳಿಕೆ ಬಿಡ್ತೀವಿ ಅಂತ. ಯಾರ ಮನೆಯಿಂದ ತಂದು ಸರ್ ಬಿಡ್ತಾರೆ ಅವರು? ಎಲ್ಲಿಂದ ತಂದು ಕೊಡ್ತಾರೆ? ಇವಾಗ 10 ಕೆಜಿ, ಒಂದು ಮನೇಲಿ 10 ಜನ ಇರ್ತಾರೆ, 100 ಕೆಜಿ ಅಕ್ಕಿ ಕೊಡಬೇಕು. ಎಷ್ಟೋ 7 ಕೋಟಿ ಜನ ಇದ್ದಾರೆ, 7 ಕೋಟಿ ಜನಕ್ಕೆ ಹೆಂಗೆ ಕೊಡ್ತಾರೆ ಸರ್ ಅವ್ರ ಅಕ್ಕಿನ? ಅವರು ಹೆಂಗೆ ತಂದು ಕೊಡ್ತಾರೆ 10 ಕೆಜಿ ಅಕ್ಕಿ? ಅವರು 2,000 ಕೊಡ್ತೀನಿ ಅಂತಾರೆ, ಒಂದು ಮನೇಲಿ 4 ಜನ ಹೆಂಗಸ್ರು ಇರ್ತಾರೆ, 8,000 ಕೊಡ್ತಾರ? ಏನು ನಮ್ಮ ಕರ್ನಾಟಕ ರಾಜ್ಯ ಮಾರಕ್ ಹೋಗವ್ರ ಕಾಂಗ್ರೆಸ್ನವ್ರು ಇವರು? ಇವ್ರು ಪ್ರಣಾಳಿಕೆ ಬಿಡುವಂತ ಯಾವ ಕರ್ನಾಟಕದ ಜನ ಕೇಳಿದ್ರು ಅವ್ರನ್ನ? ಓಟ್ ಹಾಕಿ ಅಂತ ಕೇಳೋದು ಇವ್ರ ಧರ್ಮ? ಓಟ್ ಕೇಳಬೇಕಾಗಿತ್ತೆ ಹೊರತು, ಇವರು ಈ ಪ್ರಣಾಳಿಕೆ ಕೊಟ್ಟು ಜನದ ಓಟ್ ಹಾಕಿಸ್ಕೊಂಡು ಇವತ್ತು ಕೇಂದ್ರ ಸರ್ಕಾರದವರು ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ, ಅವ್ರು ಅಕ್ಕಿ ಕೊಡ್ತಾ ಇಲ್ಲ, ಇವ್ರು ಅಕ್ಕಿ ಕೊಡ್ತಾ ಇಲ್ಲ, ನಾವು ಛತ್ತೀಸ್ಗಢಕ್ಕೆ ಹೋಗ್ತೀವಿ, ತೆಲಂಗಾಣಕ್ಕೆ ಹೋಗ್ತೀವಿ, ನೀವು ಫಸ್ಟ್ ಅಕ್ಕಿ ಎಲ್ಲ ತರಿಸಿಟ್ಕೊಂಡು ತಾನೇ ಪ್ರಣಾಳಿಕೆ ಬಿಡಬೇಕಾಗಿತ್ತು ನೀವು. ಹಾಂ, ಇದೆಲ್ಲ ನೀವು ಬಿಟ್ಕೊಂಡು ಮಕ್ಕಳು ಇವಾಗ ಎಜುಕೇಷನ್ ಇಲ್ದವ್ರು, ಕೆಲಸ ಇಲ್ಲ, ಪಾಪ ಅವ್ರಿಗೆ 3,000 ಏನು ಕೊಡ್ತೀರಾ? 3,000 ಕೊಡ್ತೀವಿ ಅಂದಿದ್ದೀರಾ? ಪಾಪ ಅವ್ರು ಸಿಗರೇಟ್ ಸ್ಮೋಕ್ ಮಾಡಿಕೊಂಡು ಅವ್ರು ಎಂಜಾಯ್ ಮಾಡಿಕೊಂಡು ಜೀವನನ ಮಾಡ್ಕೊಂಡಿರ್ತಾರೆ. ಬಿಡು, ತಂದೆ ತಾಯಿ ಸಾಕಾಗಲ್ಲ, 3,000 ತೊಗೊಂಡು ಅವ್ರು ಏನು ಮಾಡ್ತಾರೆ? ಬೇಡ ಸ್ವಾಮಿ, ನೀವು ನಮಗೆ ಏನೂ ಕೊಡಬೇಡಿ, ನಿಮ್ಮ ಫ್ರೀ ಬೇಡ, ನಮಗೆ ಭಾಗ್ಯ. ಬಸ್ಸಲ್ಲಿ ದಿಸ ಬಸ್ಗಳಲ್ಲಿ ಜಗಳ. ಏನು ಅವ್ರು ಯಾವತ್ತೂ ಧರ್ಮಸ್ಥಳ ನೋಡಿಲ್ವಾ? 100 ವರ್ಷದಿಂದ ಯಾರೂ ಧರ್ಮಸ್ಥಳಕ್ಕೆ ಹೋಗಿಲ್ವಾ? ಕುಕ್ಕೆಗೆ ಹೋಗಿಲ್ವಾ? ಸುಬ್ರಹ್ಮಣ್ಯಕ್ಕೆ ಹೋಗಿಲ್ವಾ? ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ವಾ? ಉಕ್ಕುಡಕ್ಕೆ ಹೋಗಿಲ್ವಾ? ಎಲ್ಲ ಎಲ್ಲ ಅವ್ರವ್ರ ಮನೆ ದೇವ್ರಗಳಿಗೆ ಹೋಗಿ ಕೈ ಮುಕ್ಕಂಬತ್ತಾರೆ. ಗಂಡನ ಮನೆಗೆ ಹೋಗ್ರಿ, ಅಕ್ಕನ ಮನೆಗೆ ಹೋಗ್ರಿ, ಅಣ್ಣನ ಮನೆಗೆ ಹೋಗ್ರಿ, ಅಪ್ಪನ ಮನೆಗೆ ಹೋಗ್ರಿ ಅಂತಾರೆ. ಎಲ್ಲರೂ ಅವ್ರವ್ರು ಬೇಕಾದವರು ಅವ್ರವ್ರ ಮನೆಗೆ ಹೋಗಿ ಬರ್ತಾರೆ. ನೀವು ಇದನ್ನೆಲ್ಲ ತಡೆದು ಫಸ್ಟು ಮೆಡಿಷನ್ಗಳಗಡೆ ಗಮನ ಕೊಡಿ, ಕಡಿಮೆ ಮಾಡಿ ಬೆಲೆನ. ನಮ್ಮ ಮೋದಿಜಿಯವ್ರು ಮಾಡಿದ್ರಲ್ಲ ಆ ಥರ ಮೆಡಿಷನ್ ಕಡಿಮೆ ಮಾಡಿ. ಎಲ್ತ್ಗೆ ಮಕ್ಕಳುಗಳಿಗೆ ಓದಿಸ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಕಡಿಮೆ ಫೀಸ್ಗಳು ಮಾಡಿಸಿ, ಇಂಥದ್ನೆಲ್ಲ ಮಾಡಿ. ನೀವು 50-60 ವರ್ಷದವ್ರಿಗೆಲ್ಲ ಬಸ್ಸು ಫ್ರೀ ಮಾಡಿಕೊಟ್ಟಿದ್ರು ಸರ್ಕಾರದವರು, ಯಾರೇ ಇರಲಿ ಹಿಂದಿಂದ ಮಾಡ್ಕೊಂಬಂದವ್ರೆ. ಇವತ್ತು ನೀವು ಎಲ್ಲರೂ ಹೋಗ್ರಿ ಅಂದ್ರೆ ಏನು ಮಾಡ್ತಾರೆ? ಬ್ಯಾಗ್ ತಗ್ಲಾಕೋತಾರೆ, ಆಧಾರ ಕಾರ್ಡ್ ಇಟ್ಕೋತಾರೆ, ಊರು ಸುತ್ಕೊಂಬತ್ತಾರೆ. ಗಂಡನ್ಗೆ ಅಡುಗೆ ಮಾಡಿಕೊರೋ ಯಾರು? ಇವತ್ತು ಅಕ್ಕಿ ಕೊಡ್ತೀವಿ ಅಂತೀರಾ? ನೀವು ಬಸ್ ಫ್ರೀ ಕೊಟ್ಟಿದ್ದೀರಾ? ಆಟೋದವ್ರು ಎಲ್ಲಿ ಹೋಗ್ಬೇಕು ಸ್ವಾಮಿ? ಡಿ ಕೆ ಶಿವಕುಮಾರ್ ಅವರೇ, ಆಟೋದವ್ರು ಎಲ್ಲಿ ಹೋಗ್ಬೇಕು? ನಿಮ್ಮ ಮನೆ ಬಾಗ್ಲಿಗೆ ಬಂದು ಕಾವಲು ಕಾಯ್ಬೇಕಾ? ಹೇಳಿ ಫಸ್ಟು. ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನೀವು ಅಕ್ಕಿ ಭಾಗ್ಯ ಫ್ರೀ, ನಿಮಗೆ ಬಸ್ ಫ್ರೀ ಅಂತ. ಬಸ್ ಫ್ರೀ ಬೇಡ ಸ್ವಾಮಿ, ದಯವಿಟ್ಟು ಕೈ ಮುಗಿತೀವಿ. ದಿಸ ಹೆಂಗಸ್ರುಗಳು ಜಗಳ ನೋಡೋಕ್ಕಾಗ್ತಾ ಇಲ್ಲ. ಸ್ಟಾಪ್ ಮಾಡಿ, ನೀವು ಸ್ಟಾಪ್ ಮಾಡಿ. 50-60 ವರ್ಷದವ್ರು ಇವ್ರಿಗೆ ಫ್ರೀ ಮಾಡಿ. ವಯಸ್ಸಾದವ್ರಿಗೆ ಕೊಡಿ, ಹಣ ಕೊಡಿ. ದುಡ್ಡು ತಿನ್ನೋಕ್ಕೆ ಶಕ್ತಿ ಇದೆ, ದುಡ್ದು ತಿಂತೀವಿ. ಕೆಲಸ ಕೊಡಿ, ದುಡ್ದು ತಿನ್ನೋ ಮಕ್ಕಳಿಗೆ ಕೆಲಸ ಕೊಡಿ ಸ್ವಾಮಿ. ನೀವು ಫಸ್ಟ್ ಕೆಲಸ ಕೊಡಿ. ಕಾಂಗ್ರೆಸ್ ಸರ್ಕಾರ 135 ಸೀಟ್ ಬಂದ್ವಿ ಅಂತ ಎಮ್ಮೆ ಎಲ್ಲ, ನೀವು ಕೊಟ್ಟಿರೋ 5 ಪ್ರಣಾಳಿಕೆಗೆ ಜನ ಸೋತು. ನಮ್ಮ ಕನ್ನಡಿಗರು ಕರ್ನಾಟಕದವರು ನಿಮ್ಗೆ ಓಟ್ ಹಾಕಿದ್ರು, ಏನೋ ಮಾಡ್ತೀರಾ? ನೀವು ಮಾಡಬೇಡಿ ಸ್ವಾಮಿ, ನೀವು 5 ವರ್ಷ ಆಳ್ವಿಕೆ ಮಾಡಿ ನಮ್ಮ ರಾಜ್ಯನ ಬೇರೆಯವ್ರು ಮಾರ್ಬಿಟ್ಟು ಹೊಟ್ಟೋಗ್ಬೇಡಿ. ದಯವಿಟ್ಟು ನೀವು ಯಾವ ಪ್ರಣಾಳಿಕೆನೂ ಬಿಡಬೇಡಿ. ನಾವು ದುಡ್ದು ತಿನ್ನೋ ತಾಕತ್ತೈತೆ, ದುಡ್ಡು ತಿಂತೀವಿ. ನೀವು ಕೊಡೋಂಥದನ್ನು ಬೇರೆ ರೀತಿಲಿ ಕೊಟ್ಟು ಕಾಪಾಡಿ ಸದ್ಯ. ದಯವಿಟ್ಟು ಇವತ್ತೇ ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀವಿ. ಬಸ್ ಫ್ರೀ ಸ್ಟಾಪ್ನ ಮಾಡಿ ಫಸ್ಟು. ನೀವು ಆ ಬಸ್ ಹತ್ಕೊಂಡು ಹೋಗಿ ಗಂಡ ಮಕ್ಕಳಿಗೆ ಅಡುಗೆ ಮಾಡಿದ್ದೆ, ಅವರು ದಿಸ ಸುತ್ಕೊಂಡು. ಯಾವತ್ತು ಏನು ಯಾರು ದೇವಸ್ಥಾನ ನೋಡಿಲ್ವಾ? ಯಾರು ಧರ್ಮಸ್ಥಳಕ್ಕೆ ಹೋಗಿಲ್ವಾ? ಯಾರು ಟ್ರಿಪ್ಗೆ ಹೋಗಿಲ್ವಾ? ಯಾರು ಊರು ಸುತ್ತಿಲ್ವಾ? ಎಲ್ಲ ಸುತ್ಕೊಂಡು ಇವರು ಬಸ್ ಫ್ರೀ, ಅಕ್ಕನ ಮನೆ ಫ್ರೀ, ತಾಯಿ ಮನೆ ಫ್ರೀ, ಅಣ್ಣನ ಮನೆ ಫ್ರೀ ಅಂತ ಹೇಳ್ತಾರೆ. ಇವ್ರು ಒಂದು ಕಡೆ, ಇವ್ರು ಒಂದು ಕಡೆ ಪ್ರಣಾಳಿಕೆ ಬಿಟ್ಟು ದಯವಿಟ್ಟು ನಮ್ಮ ನಮ್ಮ ಕರ್ನಾಟಕನ, ಕನ್ನಡದ ಮನಸ್ಸುಗಳಿಗೆ ನೋವು ಕೊಡಬೇಡಿ. ಅವ್ರ ಮನೆ ಒಡೆಯೋ ಕೆಲಸ ದಯವಿಟ್ಟು ಮಾಡಬೇಡಿ. ದುಡ್ದು ತಿಂತಾರೆ. ನೀವು 10 ಕೆಜಿ ಎಲ್ಲ ಅಕ್ಕಿನೇ ಕೊಟ್ಟದೇ ಚಿಂತೆ ಇಲ್ಲ ಪಾಪ. ದಯವಿಟ್ಟು ಈ ಬಸ್ ಫ್ರೀ, ಈ ಪ್ರಣಾಳಿಕೆದೆಲ್ಲ ನೀವು ಕಡಿಮೆ ಮಾಡಿ. ಮಾಡಿಬಿಟ್ಟು ನೀವು ತೊಗೊಂಬಿಟ್ಟಿದ್ದೀರಾ, ಓಟ್ ತೊಗೊಂಡಿದ್ದೀರಾ, ಗೆದ್ದಿದ್ದೀರಾ, 5 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಸದ್ಯ ನಮ್ಮ ಮಕ್ಕಳ ತಲೆಗೆಲ್ಲ ಸಾಲ ಒರೆಸ್ಬೇಡಿ. ಇರೋ ಸಾಲನೇ ನಾವು ತೀರ್ಸೋಕ್ಕಾಗ್ತಾ ಇಲ್ಲ. ಇನ್ನೊಂದಷ್ಟು ಕೋಟಿ ಕೋಟಿ ಸಾಲ ಈಗ ದಿಸ ತೋರಿಸ್ತೀರಾ? 5 ಲಕ್ಷ ಸಾಲ ಆಯಿತು ಬಸ್ಗೆ, 8 ಲಕ್ಷ ಸಾಲ ಆಯಿತು ಅಂತ ಯಾರು ರೀ ಸ್ವಾಮಿ ತೀರಿಸ್ತಾರೆ? ನಿಮ್ಮ ಮನೆಯಿಂದ ದುಡ್ಡುಗಳು ತಂದಾಕ್ತೀರಾ? ಯಾರು ತಂದಾಕ್ತಾ ಇದ್ದೀರಾ? ಲಕ್ಷ ಹೇಳ್ರಿ. ನಮ್ಮ ಬಡವ್ರ ಮೇಲೆ ಹಾಕೋದು ನೀವು ಟ್ಯಾಕ್ಸು, 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 ಟ್ಯಾಕ್ಸ್ ಕಟ್ಟಿಸಿ ನಮ್ಮನ್ನ ಹಾಳು ಮಾಡಿ ಇವತ್ತಿಗೂ ಕುಂಡಿಸ್ತಾ ಇದ್ದೀರಾ. ದಯವಿಟ್ಟು ನೀವು ಈ ಪ್ರಣಾಳಿಕೆಗಳನ್ನ ನಿಲ್ಲಿಸ್ಬಿಟ್ಟು 5 ವರ್ಷ ಆಳ್ವಿಕೆ ಮಾಡಿ, ಒಳ್ಳೇದು ಮಾಡಿ ಜನಕ್ಕೆ, ಒಳ್ಳೇದು ಮಾಡಿ. ಅವ್ರ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರಂಗೆ ಇಡಿ ಪಾಪ ಎಲ್ಲರಿಗೂ. ಇನ್ನು ನಾಳೆಯಿಂದ ಇಂದಿರಾ ಕ್ಯಾಂಟೀನ್ ಓಪನ್ ಅಂತೆ, 5 ರೂಪಾಯಿ ಇಡ್ಲಿ ಕೊಡ್ತಾರೆ. ಪಾಪ ಫುಟ್ಪಾತಲ್ಲಿ ಹೋಟ್ಲು ಮಾರೋರು, ಹೋಟ್ಲುನವರು, ಅವರೆಲ್ಲ ಎಲ್ಲೋಗ್ಬೇಕು ಸ್ವಾಮಿ?
ಐದು ರೂಪಾಯಿ ಇಡ್ಲಿ ತಿಂದು ಅವರೆಲ್ಲ ಇಲ್ಲೋಗ್ಬೇಕು ಇನ್ನು ಅವ್ರ ಹೊಟ್ಟೆ ಮೇಲೂ ಹೊಡೆದು ಮಲಗಿಸ್ರಿ, ಈ ಕಡೆ ಆಟೋದವ್ರ ಹೊಟ್ಟೆ ಮೇಲೂ ಮಡಗಿಸ್ರಿ, ಅಕ್ಕಿ ಪಾಗಕ್ಕೆ ಕೊಟ್ಟೆ ನೀವು ಸಾಯಿರಿ ನನ್ನ ಮಕ್ಳು ಅಂತ ಸಾಯಿಸ್ರಿ, ಅವ್ರನ್ನ ಆಟೋದವ್ರನ್ನ ಸಾಯಿಸ್ರಿ, ಈ ಕಡೆ ಇವ್ರನ್ನೆಲ್ಲ ಸಾಯಿಸ್ರಿ ಪರವಾಗಿಲ್ಲ, ಕ್ಯಾಂಟೀನ್ ಓಪನ್ ಮಾಡಿ ಇವ್ರಿಗೆಲ್ಲ ಊಟ ಕೊಡ್ದಿದ್ದಂಗೆ ಮಾಡಿ. ಇದೆಲ್ಲ ಬೇಡ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ದೊಡ್ಡ ನಮಸ್ಕಾರ ಆಗ್ತೀವಿ, ಇದೆಲ್ಲ ಕಡಿಮೆ ಮಾಡಿ ಜನಕ್ಕೊಂದು ಒಳ್ಳೆ ಕೆಲಸ ಮಾಡಿ.